आके ಒಂದೊಳ್ಳೆ ಕುಟುಂಬದಲ್ಲಿ ಬೆಳೆದ ಹೆಣ್ಣುಮಗಳು ಆದರೆ ಸಂಬಂಧಿಕರ ಕಿರುಕುಳದಿಂದ ಮಾನಸಿಕ ಅಸ್ವಸ್ಥೆಯಾದವಳು ಹೆತ್ತ ಮಕ್ಕಳನ್ನೇ ಬಿಟ್ಟು ಊರೂರು ತಿರುಗ್ತಾ ಇದ್ಲು 14 ವರ್ಷದಿಂದ ಮಂಗಳೂರಿನಲ್ಲಿ ಇದ್ದವಳನ್ನ ಕರುಳ ಕುಡಿಗಳು ಹುಡುಕಿಕೊಂಡು ಬಂದಿವೆ ತಾಯಿ ಅನ್ನೋ ಪದದಲ್ಲೇ ದೈವತ್ವವಿದೆ ತಾಯಿ ಅನ್ನೋ ಎರಡಕ್ಷರದಲ್ಲೇ ಮುಕ್ಕೋಟಿ ದೇವರಿದ್ದಾರೆ ಅದಕ್ಕೆ ಅಲ್ವಾ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅನ್ನೋದು ಪ್ರಪಂಚದಲ್ಲಿ ಯಾವ ವಸ್ತುವಿಗಾದರೂ ಬೆಲೆ ಕಟ್ಟಬಹುದು ಆದರೆ ತಾಯಿ ಪ್ರೀತಿಗೆ ಸರಿಸಮನಾಗೋ ವಸ್ತುವೇ ಇಲ್ಲ ಬಿಡಿ ಕಷ್ಟ ಇರಲಿ ಸುಖ ಇರಲಿ ದಣಿದು ಬಂದಾಗ ಮಗನೇ ಅನ್ನೋಕೆ ತಾಯಿಯೊಬ್ಬಳಿದ್ರೆ ಅವರಿಗಿಂತ ಅದೃಷ್ಟವಂತರಿಲ್ಲ ಆದರೆ ಈ ಇಬ್ರು ಅಣ್ಣ ತಂಗಿಗೆ ಹೆತ್ತವಳು ಬದುಕಿದ್ರೂ ತಾಯಿ ಪ್ರೀತಿ ಸಿಕ್ಕಿರಲಿಲ್ಲ ಹೆತ್ತವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಅನ್ನೋ ಸಣ್ಣದೊಂದು ಸುಳಿವೂ ಇರಲಿಲ್ಲ 14 ವರ್ಷಗಳಿಂದ ಹೆತ್ತವಳ ಮುಖ ನೋಡದೆ ಬೆಳೆದ ಮಕ್ಕಳಿಗೀಗ ತಾಯಿ ಮಡಿಲು ಸಿಕ್ಕಿದೆ ಅಮ್ಮನ ಮುಖ ನೋಡ್ತೀವೋ ಇಲ್ವೋ ಅಂದ್ಕೊಂಡವರಿಗೆ ಹೆತ್ತವಳ ದರ್ಶನವಾಗಿದೆ 14 ವರ್ಷಗಳ ಹಿಂದೆ ಮನೆ ಬಿಟ್ಟು ಬಂದಿದ್ದಳು ಮಾನಸಿಕ ಅಸ್ವಸ್ಥೆ ಮಂಗಳೂರಲ್ಲಿ ತಾಯಿ ಮಕ್ಕಳ ಅಪರೂಪದ ಸಂಗಮ ಇಂತದೊಂದು ದಿನ ಬರುತ್ತೆ ಅಂತ ಈ ಇಬ್ರು ಮಕ್ಕಳು ಕನಸು ಮನಸಲ್ಲೂ ಊಹಿಸಿದ್ರೋ ಇಲ್ವೋ ಯಾಕಂದ್ರೆ ಹೆತ್ತವಳ ಮುಖ ನೋಡಿ ದಶಕಗಳೇ ಆಗೋಗಿದ್ವು ಮಂಡ್ಯ ಜಿಲ್ಲೆಯ ಮದ್ದೂರಿನ ಫರ್ಜಾನಾ ಇಬ್ಬರು ಮಕ್ಕಳಾಗೋವರೆಗೂ ಚೆನ್ನಾಗೇ ಇದ್ರು ಗಂಡ ಬಿಸ್ನೆಸ್ಮನ್ ಆಗಿದ್ರಿಂದ ಮನೆಯಲ್ಲಿ ಚೆನ್ನಾಗೇ ಇದ್ರು ಆದರೆ ಇವರ ಆಸ್ತಿ ಮೇಲೆ ಕಣ್ಣು ಹಾಕಿದ ಸಂಬಂಧಿಕರು ಫರ್ಜಾನಾ ಪತಿಗೆ ಕುಡಿತದ ಚಟವನ್ನ ಹತ್ತಿಸ್ತಾರೆ ಗಂಡ ಕುಡಿತದ ದಾಸನಾಗ್ತಾ ಇದ್ದಂಗೆ ಫರ್ಜಾನಾಗೆ ಕೊಡಬಾರದ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾರೆ ದಿನೇ ದಿನೇ ಕುಗ್ಗಿ ಹೋದ ಫರ್ಜಾನಾ 3 ವರ್ಷದ ಮಗಳಿದ್ದಾಗಲೇ ಮಾನಸಿಕ ಅಸ್ವಸ್ಥೆಯಾಗಿಬಿಡ್ತಾಳೆ ಇಬ್ರು ಮಕ್ಕಳನ್ನ ಬಿಟ್ಟು ಬೀದಿಪಾಲಾದ ಫರ್ಜಾನಾ ಊರೂರು ಅಲಿದು ಮಂಗಳೂರಿಗೆ ಬಂದು ನಿಲ್ತಾಳೆ ದಿಕ್ಕು ದೆಸೆ ಇಲ್ಲದೆ ಎಲ್ಲಂದ್ರಲ್ಲಿ ಓಡಾಡ್ತಾ ಇದ್ದವಳಿಗೆ ಆಸರಿಯಾಗಿದೆ ವೈಟ್ ಡೌ ಸಂಸ್ಥೆ ತುಂಬಾ ಸಪೂರ ಒಂದು ಹೆಂಗಸು ಇದ್ರು ಕರ್ಕೊಂಡು ಬಂದಿದ್ದೇವೆ ಅವರು ಇಷ್ಟೇ ಹೇಳಿದ್ರು ಹೆಸರು ಫರ್ಜಾನಾ ಊರು ಮಡಿಕೇರಿ ಹಾಗೆ ಅವರು ಇದ್ದರು ಮಾನಸಿಕ ಆಗಿ ಇದ್ದರು ಹಾಗೆ ಇವತ್ತು ಖುಷಿಯಲ್ಲಿ ಅವರು ತಕೊಂಡು ಹೋಗ್ತಾರೆ ನಮಗೆ ಸಹ ತುಂಬ ಖುಷಿ ಫರ್ಜಾನಾಗೆ ಮನೆ ಸಿಕ್ಕಿದ್ದೆಂದು ಹೆತ್ತವಳು ಮನೆ ಬಿಟ್ಟು ಹೋದಾಗ ಮಗನಿಗೆ 7 ವರ್ಷ ಮಗಳಿಗೆ ಜಸ್ಟ್ 3 ವರ್ಷ ಕಂಡೋರ ತೋಳಲ್ಲಿ ಬೆಳೆದ ಇಬ್ಬರಿಗೂ ಈಗ ಎರಡೆರಡು ಮಕ್ಕಳಾಗಿವೆ ತಾಯಿ ಬದುಕಿಲ್ಲ ಅಂತಾನೆ ಅಂದ್ಕೊಂಡವರಿಗೆ 14 ವರ್ಷದ ನಂತರ ಆ ಭಗವಂತ ಸಿಹಿ ಸುದ್ದಿಯೊಂದನ್ನು ಕೊಟ್ಟಿದ್ದಾನೆ ಇತ್ತೀಚೆಗೆ ಫರ್ಜಾನಾ ಮಗನಿಗೆ ತನ್ನ ತಾಯಿ ಮಂಗಳೂರಲ್ಲಿ ಇರೋದು ಗೊತ್ತಾಗಿದೆ ಸೀದಾ ಪತ್ನಿ ಮಕ್ಕಳ ಜೊತೆ ಬಂದು ಹೆತ್ತವಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ ಫರ್ಜಾನಾಗೆ ಇನ್ನೂ ನೆನಪಿನ ಶಕ್ತಿ ಬಂದಿಲ್ಲ ಹೀಗಾಗಿ 3 ವರ್ಷದ ಮೊಮ್ಮಗನನ್ನ ನೋಡಿ ತನ್ನ ಮಗನೇ ಅಂತ ಎದೆಗೆ ಅಪ್ಪಿಕೊಳ್ತಾ ಇದ್ದಂತೆ ಎಲ್ಲರ ಕಣ್ಣಾಲಿಗಳು ತುಂಬಿ ಹೋಗಿದ್ವು ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ 18 ಮಂಗಳೂರು.